ಪ್ರಭಾಸ್ ಪ್ರಶಾಂತ್ ನೀಲ್ ಕಾಂಬಿನೇಷನ್ ನಲ್ಲಿ ಸಲಾರ್ ಸಿನಿಮಾ ಬರ್ತಿರುವುದು ಗೊತ್ತೇ ಇದೆ. ಒಂದೆರಡು ಶೆಡ್ಯೂಲ್ ಶೂಟಿಂಗ್ ಕೂಡ ಮುಗಿದಿದೆ. ಕೆಜಿಎಫ್ ಆದ್ಮೇಲೆ ಪ್ರಶಾಂತ್ ನೀಲ್ ಮಾಡ್ತಿರೋ ಚಿತ್ರ ಅನ್ನೋ ಕಾರಣಕ್ಕೆ ಸಲಾರ್ ಬಹಳ ದೊಡ್ಡ ಮಟ್ಟದಲ್ಲಿ ಕ್ರೇಜ್ ಸೃಷ್ಟಿಸಿದೆ. ಕೆಜಿಎಫ್ ಮೀರಿಸೋ ಚಿತ್ರ ಆದ್ರೂ ಅಚ್ಚರಿ ಇಲ್ಲ ಅನ್ನೋ ಮಾತು ಇವೆ. ಆದ್ರೀಗ ಸಲಾರ್ ಬಗ್ಗೆ ಬ್ಲಾಸ್ಟಿಂಗ್ ಸುದ್ದಿಯೊಂದು ಚರ್ಚೆ ಆಗ್ತಾ ಇದೆ. ಈ ಸುದ್ದಿ ಕೇಳಿದ ಸಿನಿಮಾ ಮಂದಿ ಸಲಾರ್ ಕೂಡ ಕೆಜಿಎಫ್ ಪುಷ್ಪ ಹಾದಿಯಲ್ಲೇ ಹೋಗ್ತಿದ್ಯಾ ಅನ್ನೋ ತರ ಮಾತನಾಡ್ತಿದ್ದಾರೆ. ಕೆಜಿಎಫ್ ಚಾಪ್ಟರ್ ಟೂ ರಿಲೀಸ್ ಆಗೋಕೆ ಮುಂಚೆಯೇ ಪ್ರಶಾಂತ್ ನೀಲ್ ನಟ ಪ್ರಭಾಸ್ ಜೊತೆ ಸಲಾರ್ ಚಿತ್ರ ಶುರು ಮಾಡಿದ್ರು. ಕೆಜಿಎಫ್ ಗೆ ಬಂಡವಾಳ ಹಾಕಿದ್ದ ಹೊಂಬಾಳೆ ಅವರೇ ಪ್ರೊಡ್ಯೂಸ್ ಮಾಡೋದು ಪಕ್ಕಾ ಆಯ್ತು. ಹೈದರಾಬಾದ್ ನಲ್ಲಿ ಬಹಳ ಅದ್ದೂರಿಯಾಗಿ ಸಿನಿಮಾ ಕೂಡ ಸೆಟ್ ಇತ್ತು. ಯಶ್ ಚೀಫ್ ಗೆಸ್ಟ್ ಆಗಿದ್ರು. ಆಮೇಲೆ ಒಂದೆರಡು ಶೆಡ್ಯೂಲ್ ಶೂಟಿಂಗ್ ಸಹ ಆಗಿದೆ. ಈ ನಡುವೆ ಇದು ಕನ್ನಡದ ಉಗ್ರಂ ರೀಮೇಕ್ ಅಂತ ಸುದ್ದಿ ಬೇರೆ ಆಯ್ತು. ಆ ಅನುಮಾನ ಅನ್ನೋ ಹಾಗೆ ಈ ನಡುವೆ ಸಲಾರ್ ಚಿತ್ರದ ಮತ್ತೊಂದು ಹೊಸ ಸುದ್ದಿ ಹುಟ್ಟಿಕೊಂಡಿದೆ. ಬಾಹುಬಲಿ ಆದ್ಮೇಲೆ ಬಂದ ಕೆಜಿಎಫ್ ಎರಡು ಭಾಗಗಳಾಗಿ ಬಂತು. ಮೊದಲ ಚಾಪ್ಟರ್ ಹಿಟ್ ಆಗಿ ಈಗ ಎರಡನೇ ಚಾಪ್ಟರ್ ರಿಲೀಸ್ ಆಗಬೇಕಿದೆ. ಅಲ್ಲು ಅರ್ಜುನ್ ನಟನೆಯ ಪುಷ್ಪ ಚಿತ್ರವು ಎರಡು ಪಾರ್ಟ್ ನಲ್ಲಿ ರೆಡಿ ಆಯ್ತು. ಮೊದಲ ಭಾಗ ಹಿಟ್ ಆಯ್ತು, ಎರಡನೇ ಪಾರ್ಟ್ ಶೂಟಿಂಗ್ ಮಾಡಬೇಕಿದೆ. ಬಾಹುಬಲಿ ಕೆಜಿಎಫ್ ಸಕ್ಸಸ್ ಆದ್ಮೇಲೆ ತುಂಬಾ ಜನ ಸಿನಿ ಮೇಕರ್ಸ್ ಪಾರ್ಟ್ ಟೂ ಮಾಡೋ ಕಡೆ ಇಂಟ್ರೆಸ್ಟ್ ತೋರಿಸುತ್ತಿದ್ದಾರೆ. ಈಗ ಸಲಾರ್ ವಿಚಾರದಲ್ಲೂ ಇಂಥದ್ದೇ ಸುದ್ದಿ ಚಾಲ್ತಿಯಲ್ಲಿದೆ. ಸಲಾರ್ ಎರಡು ಪಾರ್ಟ್ ನಲ್ಲಿ ಬರುತ್ತಾ ಅನ್ನೋದು ಅಧಿಕೃತವಾಗಿಲ್ಲ. ಇತ್ತೀಚೆಗಷ್ಟೇ ರಾಧೇಶ್ಯಾಮ್ ಸಿನಿಮಾದ ಪ್ರಮೋಷನ್ ವೇಳೆ ಪ್ರಭಾಸ್ ಗೆ ಈ ಪ್ರಶ್ನೆ ಎದುರಾಯಿತು. ಅದಕ್ಕೆ ನಗುನಗುತ್ತಲೇ ರಿಯಾಕ್ಟ್ ಮಾಡಿದ್ದ ಡಾರ್ಲಿಂಗ್, ಅರೆ ಈಗ ರಾಧೇಶ್ಯಾಮ್ ಮಾತಾಡಿ ಆಮೇಲೆ ಸಲಾರ್ ಹೇಳ್ತೀನಿ ಅಂದ್ರು. ಆದ್ರೆ ಆ ಸುದ್ದಿಯನ್ನ ನಿರಾಕರಣೆ ಮಾಡಿಲ್ಲ ಅನ್ನೋದು ಸಲಾರ್ ನ್ಯೂಸ್ ಗೆ ರೆಕ್ಕೆ ಪುಕ್ಕ ಕಟ್ಟಿದಂತಾಗಿದೆ. ಸಲಾರ್ ಎರಡು ಪಾರ್ಟ್ ನಲ್ಲಿ ಬರ್ತಿಲ್ಲ ಅಂದಿದ್ರೆ ಈ ವಿಷಯ ಇಲ್ಲಿಗೆ ಮುಗಿದು ಹೋಗ್ತಾ ಇತ್ತು. ಆದ್ರೆ ಪ್ರಭಾಸ್ ಪರೋಕ್ಷವಾಗಿ ಅದು ನಿಜ ಅನ್ನೋ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದ್ರು. ಹಾಗಾಗಿ ಸಲಾರ್ ಪಾರ್ಟ್ ಟೂ ಬರುವುದು ಪಕ್ಕ ಅಂತಿದ್ದಾರೆ ಸಿನಿಮಂದಿ.